चिकन मन रहा ಏನ್ ರಾಮಪ್ಪ ಗಾಯತ್ರಿ ಮೋರೋ ನಿಮ್ಮನ್ನ ಕರೀತಾ ಇದ್ದಾರೆ ಬರಬೇಕಂತೆ ನನ್ನನ್ನ ಕರೀತಿದ್ದಾರಾ ಯಾಕ ರಾಮಪ್ಪ ಅದೇನೋ ಬಿಸ್ನೆಸ್ ವಿಷಯವಾಗಿ ಮಾತಾಡಬೇಕಂತೆ ಬಿಸ್ನೆಸ್ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನ್ನನ್ನ ಕರೆದ್ರ ಹೌದು ಚಿಕ್ಕ ಯಜಮಾನ್ರೆ ಹಾಗಾದ್ರೆ ಆ ಅಗ್ರಿಮೆಂಟ್ ವ್ಯಾಲಿಡಿಟಿ ಮುಗಿದಿದೆ ಅಂತ ಹೇಳ್ತೀಯ ಅಣ್ಣ ದೊಡ್ಡಪ್ಪ ಏನೋ ಬರಕ್ಕೆ ಹೇಳಿದ್ರಂತೆ ಇದುವರೆಗೂ ಅಪ್ರಂಜಿ ಹಾಲ್ಮಾರ್ಕ್ ಅವರು ನಮ್ಮ ಕಂಪನಿಯಿಂದ ಡಿಸೈನ್ ಅನ್ನು ಪರ್ಚೇಸ್ ಮಾಡ್ತಿದ್ರು ಅದೇ ಡಿಸೈನ್ಸ್ ನ ಫಾರಿನ್ಗೂ ಎಕ್ಸ್ಪೋರ್ಟ್ ಮಾಡ್ತಿದ್ರು ಈಗ ನೋಡಿದ್ರೆ ಅವರು ಬೇರೆ ಕಂಪನಿಯಿಂದ ಡಿಸೈನ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ ಇದು ನಮ್ಮ ಎರಡು ಕಂಪನಿ ನಡುವೆ ಇದ್ದ ಅಗ್ರಿಮೆಂಟ್ ನ ಉಲ್ಲಂಘನೆ ಮಾಡಿದಾಗೆ ಅವರು ಈ ರೀತಿ ಮಾಡೋದಕ್ಕೆ ಕಾರಣ ಐ ಥಿಂಕ್ ಅಗ್ರಿಮೆಂಟ್ ಪೇಪರ್ಸ್ ವ್ಯಾಲಿಡಿಟಿ ಮುಗಿದಿರಬೇಕು ಆದರೆ ಆ ಡೀಟೇಲ್ಸ್ ತಿಳ್ಕೊಳ್ಳೋಕೆ ನನ್ನ ಹತ್ರ ಪೇಪರ್ಸ್ ಇಲ್ಲ ನಿಮ್ಗೇನನ್ಸುತ್ತೆ ಚಿಕ್ಕ ಯಜಮಾನನ ಬಿಸ್ನೆಸ್ ಸೇರಿಸ್ಕೊಳ್ಳೋದು ಒಳ್ಳೇದಲ್ವಾ ಎಲ್ಲಿಟ್ಟಿದೆ ನಿಮ್ಗೆ ಗೊತ್ತಿಲ್ಲ ಹೊರತೋಗಿದೆ ಬಹುಶಃ ಅದು ದಮಯಂತಿ ಲಾಕರ್ಲ್ಲಿ ಇರ್ಬೋದು ಆದರೆ ಅದ್ರ ಕೀ ನಮ್ಮ ಹತ್ರ ಇಲ್ಲ ಅದಕ್ಕೆ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೂ ಬಿಸ್ನೆಸ್ ವಿಷಯವಾಗಿ ನಕುಲ್ನ ಯಾಕೆ ಇನ್ವಾಲ್ವ್ ಮಾಡ್ಕೋತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನಕುಲ್ ಆರೋಗ್ಯ ದೃಷ್ಟಿಯಿಂದ ಹುಷಾರಾಗೇ ಇದ್ದಾರೆ ಆದರೆ ಅವ್ರಿಗೆ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋಷ್ಟು ಶಕ್ತಿ ಇದೆಯಾ ಗಾಯತ್ರಿ ಅಂತ ಯಾಕೆ ಅವ್ರನ್ನ ಅಷ್ಟೊಂದು ಫೋರ್ಸ್ ಮಾಡ್ತಿದ್ದಾರೆ ಅವ್ರ ಉದ್ದೇಶ ಆದರೂ ಏನಿರಬಹುದು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಆ ಲಾಕರ್ನ ಒಡೆದಾಕಿ ಲಾಕರ್ನ ಒಡೆಯೋದು ಅಂತಂದ್ರೆ ಸರಿನಾ ಸರಿ ತಪ್ಪಿನ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಈ ಮನೆ ಯಜಮಾನ ನಕುಲ್ ಅವನ್ ಹೇಳಿದ ಮೇಲೆ ಮುಗೀತು ಅವನ್ ಮಾತೆ ಕೊನೆ ಎಲ್ಲರೂ ಅವನ್ ಮಾತನ್ನ ಕೇಳಬೇಕು